ಕರ್ನಾಟಕ ಟಿವಿಗೆ ಸ್ವಾಗತ. ಮೊದಲೆಲ್ಲ ದಪ್ಪಗಿದ್ದವರು ಮನೆ ಕೆಲಸ ಮಾಡಿಕೊಂಡೇ ತೂಕ ಇಳಿಸಿಕೊಳ್ಳುತ್ತಿದ್ದರು. ಅಂದಿನ ಆಹಾರ ಪದ್ಧತಿ ಕೂಡ ಹಾಗೇ ಇತ್ತು. ಆದರೆ ಇಂದಿನ ಆಹಾರ ಪದ್ಧತಿ ಬದಲಾಗಿದೆ. ಆಧುನಿಕ ಜೀವನ ಶೈಲಿಗೆ ಹೊಂದಿಕೊಂಡಿರುವ ನಾವೆಲ್ಲ ಮನೆಯಲ್ಲಿ ಮಿಕ್ಸರ್, ಗ್ರೈಂಡರ್, ಓವನ್, ಫ್ರಿಡ್ಜ್, ವಾಷಿಂಗ್ ಮಷಿನ್ ಎಲ್ಲವನ್ನ ಬಳಸುತ್ತಿದ್ದೇವೆ. ಅದರಿಂದ ಎಲ್ಲ ಕೆಲಸಗಳು ಸುಲಭವಾಗಿ ಬಿಟ್ಟಿದೆ. ಹಾಗಾಗಿ ಮೈ ಬಗ್ಗಿಸಿ ಕೆಲಸ ಮಾಡುವ ಅವಶ್ಯಕತೆ ಅಷ್ಟಿಲ್ಲ. ಈ ಕಾರಣಕ್ಕೆ ಬೊಜ್ಜು ಬೆಳೆಯುತ್ತಿದೆ. ಹಾಗಾದರೆ ನಾವು ಬೊಜ್ಜು ಕರಗಿಸಿಕೊಳ್ಳಬೇಕು ಅಂದರೆ ಯಾವ ಆಹಾರವನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು ಅನ್ನೋ ಬಗ್ಗೆ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಪೊಟ್ಯಾಟೊ ಚಿಪ್ಸ್, ಆಲು ಚಿಪ್ಸ್ ತಿನ್ನೋದ್ರಿಂದ ನಮ್ಮ ದೇಹದ ತೂಕ ಹೆಚ್ಚುತ್ತೆ. ಇದನ್ನು ಎಣ್ಣೆಯಲ್ಲಿ ಕರೆದಿರ್ತಾರೆ. ಇದಕ್ಕೆ ಕೊಂಚ ಸಕ್ಕರೆ ಅಂಶವನ್ನು ಬೆರೆಸಲಾಗುತ್ತೆ. ಹೀಗಾಗಿ ಇದನ್ನು ತಿಂದರೆ ದೇಹದ ತೂಕ ಹೆಚ್ಚಾಗುತ್ತೆ. ಆದ್ದರಿಂದ ಇದು ತೂಕ ಕಡಿಮೆ ಮಾಡಿಕೊಳ್ಳೋರು ತಿನ್ನಬಾರದು. ಇನ್ನು ವೈಟ್ ರೈಸ್ ಕೂಡ ದೇಹದ ತೂಕವನ್ನು ಹೆಚ್ಚಿಸುತ್ತೆ. ಮಾಂಸಾಹಾರ ಸೇವಿಸುವವರು ಪ್ರೊಸೆಸ್ಡ್ ಮೀಟ್ ತಿನ್ನೋದು ಒಳ್ಳೆಯದಲ್ಲ. ಕೆಂಪು ಮಾಂಸ ಕೂಡ ತಿನ್ನಬಾರದು, ಇದರಿಂದ ತೂಕ ಹೆಚ್ಚಾಗುತ್ತೆ. ಕೂಲ್ ಡ್ರಿಂಕ್ಸ್ ಸೇವನೆ ಹೆಚ್ಚಾದರೂ ದೇಹದ ತೂಕ ಹೆಚ್ಚಾಗುತ್ತೆ. ಹಾಗಾಗಿ ತೂಕ ಇಳಿಸುವವರು ಕೂಲ್ ಡ್ರಿಂಕ್ಸ್ ಬದಲು ಎಳನೀರು, ಫ್ರೆಶ್ ಜ್ಯೂಸ್ ಕುಡಿಯಿರಿ. ಆದರೆ ಯಾವುದೇ ಕಾರಣಕ್ಕೂ ಅಂಗಡಿಯಲ್ಲಿ ಸಿಗುವ ಜ್ಯೂಸ್ ಬಳಸಬೇಡಿ. ಪ್ರಿಸರ್ವೇಟಿವ್ ಬಳಸುವ ಕಾರಣ ಅದರಿಂದಲೂ ನಿಮ್ಮ ಆರೋಗ್ಯ ಹಾಳಾಗುವ ಜೊತೆಗೆ ನಿಮ್ಮ ತೂಕ ಕೂಡ ಹೆಚ್ಚಾಗುತ್ತೆ. ಇನ್ನು ನೀವು ಆರೋಗ್ಯಕರವಾಗಿ ತೂಕ ಇಳಿಸಿಕೊಳ್ಳಲು ಕೇಕ್, ಚಾಕ್ಲೇಟ್, ಐಸ್ಕ್ರೀಮ್ಗಳ ತ್ಯಾಗ ಮಾಡಲೇಬೇಕಾಗುತ್ತೆ. ಕೆಲವರು ಬ್ರೆಡ್, ಬನ್ ಸೇವಿಸುವಾಗ ಪೀನಟ್ ಬಟರ್ ಸೇವಿಸುತ್ತಾರೆ. ಇದರಲ್ಲಿ ಕ್ಯಾಲೋರಿ ಪ್ರಮಾಣ ಹೆಚ್ಚಾಗಿದ್ದು ಇದರಿಂದ ಕೂಡ ತೂಕ ಹೆಚ್ಚುತ್ತೆ. ಸ್ಲಿಮ್ ಆಗ ಬಯಸುವವರು ಬಿಸ್ಕೆಟ್ಸ್, ಕರಿದ ಚಿಕನ್, ಚೀಸ್ ಇವುಗಳನ್ನೆಲ್ಲ ಸೇವಿಸಲೇಬಾರದು. ಇನ್ನು ಎಲ್ಲರಿಗೂ ಗೊತ್ತಿರುವ ಹಾಗೆ ಕರಿದ ಪದಾರ್ಥವನ್ನು ಹೆಚ್ಚು ತಿಂದು ದಪ್ಪ ಆಗ್ತಾರೆ. ನೀವು ಇವೆಲ್ಲ ತಿನ್ನುವ ಬದಲು ನಿಮ್ಮ ಡಯೆಟ್ ಲೀಸ್ಟ್ನಲ್ಲಿ ತರಕಾರಿ, ಹಣ್ಣು, ಎಳನೀರು, ಹಣ್ಣಿನ ಜ್ಯೂಸ್, ನೀರು, ಮೊಳಕೆ ಕಾಳು ಇವಿಷ್ಟನ್ನೇ ಸೇರಿಸಿಕೊಳ್ಳುವುದು ಉತ್ತಮ. ಇನ್ನು ಈ ಮೇಲೆ ಹೇಳಿದ ಆಹಾರಗಳನ್ನು ಅಗತ್ಯಕ್ಕಿಂತ ಹೆಚ್ಚು ಸೇವಿಸುವ ಬದಲು ಟೇಸ್ಟ್ ನೋಡೋಕೆ ತಿಂದರೆ ಅಂಥ ತೂಕವೇನೂ ಹೆಚ್ಚಲ್ಲ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. Thank you.